ಸಾಹೇಬ್ ಅಂಬೇಡ್ಕರ್ ವೃತ್ತ ಅಂತಕ್ಕಂತ ನಾಮಕರಣ ಮಾಡುವ ಮೂಲಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಜನ್ಮದಿನದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ಒಂದು ಅನಾವರಣದ ಒಂದು ಗೌರವ ಇಷ್ಟು ವರ್ಷ ಹೋರಾಟದ ನಂತರ ನಮ್ಮೆಲ್ಲರಿಗೂ ದೊರಕುತ್ತಲ್ಲ ಅಂತ ಹೇಳ್ಬಿಟ್ಟು ನಮಗಿಂತ ಹೆಚ್ಚು ಗೌರವ ಆಗ್ತದೆ. ಯಾಕಂದ್ರೆ ಅಂಥ ಮಹಾ ವ್ಯಕ್ತಿಯ ಏನು ಪ್ರತಿಭೆಯ ಅನಾವರಣ ನಮಗೆ ಆ ಒಂದು ಅವಾರ್ಡ್ ಅನಾವರಣ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಿಜಕ್ಕೂ ಕೂಡ ಹೆಮ್ಮೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಸಹೋದರರು ವಿಧಾನ ಪರಿಷತ್ ಸದಸ್ಯರೂ ಆದಂಥ ಚಿದಾನಂದ ಗೌಡ್ರೆ, ಕರ್ನಾಟಕ ಶ್ರೀ ಪರಮೇಶ್ವರಪ್ಪ ಅವರೇ, ಅದೇ ರೀತಿಯಲ್ಲಿ ಈಗಾಗಲೇ ಸುದೀರ್ಘವಾಗಿ ಬಹಳ ಆಳವಾಗಿ ಅಂಬೇಡ್ಕರ್ ಅವರ ತತ್ವಗಳನ್ನು ಅವರು ನಡೆದುಕೊಂಡು ಬಂದಂಥ ಹಾದಿ ಅವರ ಧ್ಯೇಯೋದ್ದೇಶಗಳನ್ನು ನಮಗೆ ಬಹಳ ಸುದೀರ್ಘವಾಗಿ ಸಂಕ್ಷಿಪ್ತವಾಗಿ ತಿಳಿಸಿದ ಡಾಕ್ಟರ್ ವೇಣುಗೋಪಾಲ ಅವರೇ, ರಂಗನಾಥ್ ಅವರೇ, ಲಕ್ಷ್ಮೀಕಾಂತ್ ಅವರೇ, ರಾಜಸಿಂಹ ಅವರೇ, ಮಾಗೋಡ ಯೋಗಾನಂದ ಅವರೇ, ಪ್ರಸಂತ್ ಕುಮಾರ್ ಅವರೇ, ಗಿರಿಯಪ್ಪ ಅವರೇ, ಅದೇ ರೀತಿಯಲ್ಲಿ ಸರ್ ಎಲ್ಲ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಸನ್ಮಾನಿತರೆ, ಮಾಧ್ಯಮದ ಸ್ನೇಹಿತರೆ, ಪತ್ರಕರ್ತರೆ, ಬಹುಶಃ ನನಗೆ ಮಾತಾಡಲಿಕ್ಕೆ ಯೋಗಾನಂದ ಅವರು ಮತ್ತು ಇತರರು ಏನು ಉಚಿತ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಸುದೀರ್ಘವಾಗಿ ವಿಶ್ಲೇಷಣೆಯನ್ನು ಡಾಕ್ಟರ್ ವೇಣುಗೋಪಾಲ್ ಅವರು ನೀಡಿದ್ದಾರೆ. ಈ ದೇಶ ಕಂಡಂತ ಒಬ್ಬ ಅದ್ಭುತವಾದ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜದ ಸುಧಾರಕ, ಅಪ್ರಮೇಯ ದೇಶಭಕ್ತ ಮತ್ತು ಅತ್ಯಂತ ಮಹಾನ್ ವ್ಯಕ್ತಿತ್ವ ಯಾರು ಇದ್ದಾರೆ ಅಂತ ಹೇಳಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಈ ಒಂದು ಜಗತ್ತಿನಲ್ಲಿ ಸೋವಿಯತ್ ದೇಶದ ಕಾರ್ಲ್ ಮಾರ್ಕ್ಸ್ನ ಆರ್ಥಿಕತೆಯ ನೈತಿಕತೆಯನ್ನು ನೋಡ್ತೀವಿ, ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರ ವೈಯಕ್ತಿಕ ನೈತಿಕತೆ ಚಿಂತನೆ ಬಗ್ಗೆ ನಾವು ಕೇಳಿದ್ದೀವಿ, ಲೋಹಿಯ ಅವರ ರಾಜಕೀಯ ನೈತಿಕತೆ ಅಂತ ಹೇಳಿದ್ರೆ ಸಂವಿಧಾನಗಳು ಈ ದೇಶದ ಈ ಪ್ರಜಾಪ್ರಭುತ್ವ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಒಂದು ಶಿಖರವಾದರೆ ನಮ್ಮ ದೇಶದ ಸಂವಿಧಾನ ಶಿಖರದ ಬುನಾದಿ. ಬುನಾದಿ ಸುಭದ್ರವಾಗಿದ್ದರೆ ಮಾತ್ರ ಶಿಖರ ಸುಭದ್ರವಾಗಿರ್ತದೆ. ಈ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಪ್ರಾರಂಭದ ಹಂತದಲ್ಲಿ ಹೊರಹೋಗಿವೆ. ಉದಾಹರಣೆಗೆ ಜರ್ಮನಿ ಇರ್ಬೋದು ಅಥವಾ ಎಷ್ಟೊಂದು ಐರೋಪ್ಯ ರಾಷ್ಟ್ರಗಳಿರ್ಬೋದು, ಬಹಳಷ್ಟು ರಾಷ್ಟ್ರ ಗ್ರೀಸ್ ಇರ್ಬೋದು, ಬಹಳಷ್ಟು ರಾಷ್ಟ್ರಗಳು ನಾವು ಪ್ರಜಾಪ್ರಭುತ್ವದ ತತ್ವವನ್ನು ಆಧರಿಸಿ ಆಡಳಿತ ಮಾಡ್ತೀವಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಪ್ರಥಮವಾಗಿ ಮುಂದೆ ಬಂದಂತಹ ದೇಶಗಳು ಇವತ್ತು ಕುಸಿದು ಹೋಗಿವೆ. ಯಾಕೆಂತ ಹೇಳಿದ್ರೆ ಆ ದೇಶದಲ್ಲಿ ಒಂದು ಸುಭದ್ರವಾದ ಬುನಾದಿ, ಒಂದು ಸಂವಿಧಾನ ಇರಬೇಕು. ಅಂತಹ ಸಂವಿಧಾನವನ್ನು ಕೊಟ್ಟಂತಹ ಧೀಮಂತ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಸಂವಿಧಾನದಲ್ಲಿ ಪ್ರತಿಯೊಂದು ಪುಟನೂ ಕೂಡ, ಪ್ರತಿಯೊಂದು ಅಕ್ಷರ ಕೂಡ, ಪ್ರತಿಯೊಂದು ಅಂಶನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನಿಜವಾದ ಜೀವನದಲ್ಲಿ ಅವರು ಪಟ್ಟಂಥ ಹೋರಾಟ, ಅವರು ಪಟ್ಟಂಥ ಸಂಘರ್ಷ, ಅವರು ಪಟ್ಟಂಥ ಒಂದು ಅವಮಾನಗಳು, ಶೋಷಿತ ವರ್ಗದವರಿಗೆ ಆಗ್ತಕ್ಕಂಥ ಅವಮಾನಗಳಿಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪರಿಹಾರ, ಸಂವಿಧಾನ ಮೂಲಕ ಕೊಟ್ಟಿರ್ತಕ್ಕಂಥ ಪರಿಹಾರ ಇದು ಪ್ರಾಕ್ಟಿಕ್ಯಾಲಿಟಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವೈಯಕ್ತಿಕವಾಗಿ ನೀವೊಂದು ಕಷ್ಟಗಳನ್ನು, ಅವಮಾನಗಳನ್ನು ನೀವು ಅನುಭವಿಸಲಿಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಗ್ರಂಥವನ್ನು ಯಾರಿಂದ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಕೆಲವರು ಹೇಳ್ತಾರೆ ಈ ಸಂವಿಧಾನ ಕಾಪಿ ಪೇಸ್ಟು, ಆಗಿಂದ ಆ ದೇಶದಿಂದ ಒಂದು ಅಂಶಗಳನ್ನು ಈ ದೇಶದಿಂದ ಒಂದು ಅಂಶಗಳನ್ನು ಬಂದು ಹಾಕಿದ್ರು ಹಾಗೆ ಅಂತ ಹೇಳ್ಬಿಟ್ಟು ಎಲ್ಲ ಶುದ್ಧ ಸುಳ್ಳು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ನೈಜ ಜೀವನದಲ್ಲಿ ಈ ದೇಶದ ಕಟ್ಟಕಡೆ ಪ್ರಜೆ, ಈ ದೇಶದ ಶೋಷಿತ ವರ್ಗ, ಈ ದೇಶದ ರೈತ, ಈ ದೇಶದ ದೀನ ದಲಿತ, ಈ ದೇಶದ ಹಿಂದುಳಿದ ವರ್ಗದವರ ಪ್ರತಿಯೊಬ್ಬ ಮರದಾಳದ ಏನು ಒಂದು ಭಾವನೆಗಳಿದ್ದಾವೆ, ಆ ಭಾವನೆಗಳಿಗೆ ಮತ್ತು ಅವರ ಕಷ್ಟಗಳಿಗೆ ಒಂದು ಪರಿಹಾರ ಸಂವಿಧಾನದಿಂದ ತಗೊಂಡು ಹೋಗಿದ್ದಾರೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಯೋಗಾನಂದ ಅವರು ಮಾತಾಡ್ತಾ ಹೇಳಿದ್ರು ಬಹಳ ದೊಡ್ಡ ವಿದ್ವಾಂಸ ದೇಶಕ್ಕಿಂತ ಬಹಳ ದೊಡ್ಡ ವಿದ್ವಾಂಸ ಒಬ್ಬ ಪರಿಶಿಷ್ಟ ಜಾತಿಯಲ್ಲಿ ಅಂತ ಒಂದು ಧೀಮಂತ ನಾಯಕ ಇವತ್ತು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ನಮ್ಮ ದೇಶಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ಅನಿಸುತ್ತೆ ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ಶಾಲೆಗೆ ಹೋಗ್ತಕ್ಕಂಥ ಒಂದು ಒಂದು ಸಂದರ್ಭದಲ್ಲಿ ಈ ಒಂದು ಊಟದ ಡಬ್ಬಿಗಳನ್ನು ಸಹಜವಾಗಿ ಒಂದು ಬಾಲಕನ ಒಂದು ಮುಗ್ಧತೆಯಿಂದ ಇತರೆ ಸಮುದಾಯದವರು ಇರ್ತಕ್ಕಂಥ ಡಬ್ಬಿಗಳ ಮಧ್ಯೆ ಅವರು ಊಟದ ಡಬ್ಬಿಯಲ್ಲಿ ಇಟ್ಟಿದ್ದಾರೆ ಇಟ್ಟಂಥ ಸಂದರ್ಭದಲ್ಲಿ ಇತರೆ ಸಮುದಾಯದವರು ಅಂದರೆ ಮೇಲ್ವರ್ಗದವರು ಅವರೆಲ್ಲ ಡಬ್ಬಿಗಳನ್ನು ತಗೊಂಡು ಹೊರಗಡೆ ಇಟ್ಟರು ಆ ಒಂದು ಸಂದರ್ಭದಲ್ಲಿ ಪುಟ್ಟ ಅಂಬೇಡ್ಕರ್ ಅವರಿಗೆ ಎಷ್ಟು ಒಂದು ನೋವು ಉಂಟಾಗಿರ್ಬೋದು ಅವರ ವೇದನೆ ಏನಿರ್ಬೋದು ಒಂದು ಬಾಲ್ಯ ಸಹಜವಾದ ಒಂದು ಮನೋವೇದನೆ ಎಷ್ಟಿತ್ತು ಅಂತಕ್ಕಂಥದ್ದು ತಾವು ಯೋಚನೆ ಮಾಡಬೇಕಾಗಿದೆ ಈ ರೀತಿ ಅನೇಕ ಅಸ್ಪೃಶ್ಯತೆಗಳ ಒಂದು ಒಂದು ಏನು ಹಿಂಸೆಯನ್ನು ಅವರು ಎದುರಿಸ್ಕೊಂಬಂದರು ಅದಕ್ಕೆಸಂಘರ್ಷಗಳನ್ನು ಮಾಡ್ಕೊಂಬಂದರು ಹೋರಾಟಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ಕೊಂಬಂದರು ತದನಂತರ ಅವ್ರ ವಿದ್ಯಾಭ್ಯಾಸವನ್ನು ಎಷ್ಟು ಅನೇಕ ನಮ್ಮ ರಾಷ್ಟ್ರಕಾರರು ಮಾತಾಡ್ತಾರೆ ಹೇಳಿದರು ಸಯಾಜಿರಾವ್ ಗಾಯಕ್ವಾಡ್ ಅವರು ಬರೋಡ ಪ್ರಾಂತ್ಯದ ಮಹಾರಾಜರು ಏನಿದ್ರು ಆ ಒಂದು ಕಾಲದಲ್ಲಿ 11 ಪೌಂಡ್ ಸ್ಟರ್ಲಿಂಗ್ ಅನ್ನು ಶಿಕ್ಷಣ ವೇತನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡಿ ಒಂದು ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿಕೊಡ್ತಾರೆ ಬಹುಶಃ ಬಾಬಾ ನಮ್ಮ ಸಯಾಜಿರಾವ್ ಗಾಯಕ್ವಾಡ್ ಅವರು ಮತ್ತು ನಾಗುಡಿ ಕೃಷ್ಣರಾಜ ಒಡೆಯರು ಇವರು ದೀನ ದಲಿತರ ಬಗ್ಗೆ ಹಿಂದುಳಿದ ವರ್ಗದ ಬಗ್ಗೆ ಇಟ್ಟಂಥ ಕಾಳಜಿ ಬಹುಶಃ ಯಾವ ಒಬ್ಬ ಮಹಾರಾಜರು ಕೂಡ ಅದಕ್ಕೆ ಹತ್ತರಂಗು ಬರಲಿಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ಮೊನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಅವರ ಮನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಾ ಮಟ್ಟದಲ್ಲಿ ಹೇಳಿದ್ದು ಇವಾಗಲೂ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈನಲ್ಲಿ ಶಿಕ್ಷಣವನ್ನು ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ ತದನಂತರ ಮುಂಬೈನಲ್ಲೇ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸಲ್ಲಿ ಪದವೀಧರರಾಗ್ತಾರೆ ತದನಂತರ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ ಆಮೇಲೆ ಇಂಗ್ಲೆಂಡಲ್ಲಿ ಭಾರತನ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ತಗೋತಾರೆ ಇವೆಲ್ಲವನ್ನು ತೆಗೆದುಕೊಂಡು ಬಂದ ನಂತರ ಅವರ ಹೋರಾಟ ಎದುರು ಈ ಒಂದು ನಾಡಿನ ಅಸ್ಪೃಶ್ಯರು ದೀರ್ಘ ದಲಿತರೇನಿದೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ಅವರ ಪ್ರಥಮ ಕರ್ತವ್ಯವಾಗಿತ್ತು ಶೋಷಿತ ವರ್ಗದವ್ರಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ಪರಿಕಲ್ಪನೆ ಅಂಬೇಡ್ಕರ್ ಅವರಾಗಿತ್ತು ಅದಕ್ಕೆ ಸಾಕಷ್ಟು ಸಂಘರ್ಷಗಳನ್ನು ಹೋರಾಟಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ ಅನೇಕ ಈ ಸಂವಿಧಾನ ಹಾಗೆಯೇನು ಬಂದಿಲ್ಲ 1950 ಸಂವಿಧಾನ ಹಾಗೆ ನಮಗೇನು ಬಂದಿಲ್ಲ ಸ್ವತಂತ್ರವನ್ನು ಭಾಳ ಸಹಜವಾಗಿ ನಾವೆಲ್ಲರೂ ತೆಗೆದುಕೊಂಡಿದ್ವಿ ಸ್ವತಂತ್ರ ಸಂವಿಧಾನದ ಹಿಂದೆ ಎಷ್ಟು ಹೋರಾಟಗಳಿವೆ ಎಷ್ಟು ಸಂಘರ್ಷಗಳಿವೆ ಎಷ್ಟು ಬಲಿದಾನಗಳಿವೆ ಅಂತಕ್ಕಂಥದ್ದು ನಾವೆಲ್ಲರೂ ಅರಿವು ಮಾಡ್ಕೋಬೇಕಾಗಿದೆ ಪೂನಾ ಪ್ಯಾಕ್ಟ್ ಅಂತ ಹೇಳಿದರು ಡಾಕ್ಟರ್ ವೇಣುಗೋಪಾಲ್ ಅವರು ಅವಾಗ ಅಸ್ಪೃಶ್ಯರು ಮತ ಹಾಕುವ ಒಂದು ಹಕ್ಕು ಅಸ್ಪೃಶ್ಯರಿಗೆ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932-33 ಬಿಸಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿಗೆ 40% ನಾನು ಸರಿ ಹೇಳ್ತಾರೆ ವೇಣುಗೋಪಾಲ್ ಅವ್ರು ಕರೆಕ್ಟ್ ಮಾಡಬೇಕಾದ್ರೆ ತಪ್ಪಾಗಿದ್ರೆ 40% ಪರಿಶಿಷ್ಟ ಜಾತಿಯ ಮತದಾರರು ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂಥ ಅಭ್ಯರ್ಥಿ ಮಾತ್ರ ಆಯ್ಕೆ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಹೋರಾಟ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತದನಂತರ ನಮ್ಮ ಮಹಾತ್ಮ ಗಾಂಧಿಯವರು ವೇಣುಗೋಪಾಲ್ ಅವ್ರು ಹೇಳಿದಂಗೆ ಹರಿಜನರ ಪರ ಒಂದು ಸುದೀರ್ಘ ಒಂದು ಹೋರಾಟವನ್ನೇ ನಡೆಸ್ಕೊಂಬರ್ತಾರೆ ಆದರೆ ಒಂದು 1946 ಒಂದು ವಿಭಜನೆ ಆಗುವ ಮುನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ರವ್ರನ್ನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನಾಗಿ ಮಾತ್ರ ಮಾಡ್ತಾರೆ ತದನಂತರ ಆ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ ಈ ಒಂದು ಸಂವಿಧಾನದಲ್ಲಿ ಅನೇಕ ಒಂದು ಮೂಲಭೂತ ಕೊರತೆಗಳಿದ್ದಾವೆ ಅವಕ್ಕೆ ಒಂದು ಜನರು ಅನುಭವಿಸುತ್ತಿರ್ತಕ್ಕಂಥ ಮೂಲಭೂತ ಕೊರತೆಗಳು ಅವರಿಗೆ ಸಿಗಬೇಕಾದ ಅನುಕೂಲತೆಗಳು ಅವರ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡೂ ಕೂಡ ಪ್ರತಿಪಾದಿಸ್ತಾರೆ ಹಕ್ಕುಗಳು ನಮಗೆ ಬಹಳ ಮುಖ್ಯ
ಅದೇ ರೀತಿಯಲ್ಲಿ ಕರ್ತವ್ಯಗಳು ಅಷ್ಟೇ ಮುಖ್ಯ. ಈ ಒಂದು ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರೀಯವಾಗಿ ಉಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲವೂ ಕೂಡ ಕರ್ತವ್ಯವನ್ನು ಪ್ರತಿಪಾದಿಸಬೇಕಾಗ್ತದೆ. ಈ ಒಂದು ಸ್ವತಂತ್ರದ ಮುನ್ನ ಒಂದು ಗರ್ಭವತಿ 8 ತಿಂಗಳ ಗರ್ಭವತಿ ಹೆಂಗಸು ತನ್ನ ಗಂಡನ ಜೊತೆ ಕುಟುಂಬ ಗಂಡನ ಜೊತೆ ಚಪ್ಪಲಿ ಹೊರಿತಾ ಇರ್ತಾಳೆ. ಚಪ್ಪಲಿ ಹೊರಿತಿರ್ತಕ್ಕಂಥ ಸಂದರ್ಭದಲ್ಲಿ ಗಂಡ ಯೋಚನೆ ಮಾಡ್ತಾನೆ, 8 ತಿಂಗಳು ಗರ್ಭವತಿ, ಇದು 1 ತಿಂಗಳಲ್ಲಿ ಮಗು ಹುಟ್ಟುತ್ತೆ, ಗಂಡು ಮಗು ಆಗಬೇಕು. ಇದೇ ಮಾತು ಗಂಡ ಕಡೆ ಕುತ್ಕೊಂಡು ಅವನು ನಾನು ಇವತ್ತು 10 ಚಪ್ಪಲಿ ಹೊಲಿತಾ ಇದ್ದೀನಿ, ಅವ್ರಿಗೆ 20 ಚಪ್ಪಲಿ ಅಥವಾ 50 ಚಪ್ಪಲಿ ಹೊಲಿತಕ್ಕಂಥ ಸಾಮರ್ಥ್ಯ ಕೊಡಪ್ಪ ದೇವರೇ ಅಂತ ಇಂತಹ ಒಂದು ಚಿಂತನೆ ಇರುತ್ತೆ ಸ್ವತಂತ್ರ ಪೂರ್ವ. ಆದರೆ ಸ್ವತಂತ್ರದ ನಂತರ ಅದೇ ವ್ಯಕ್ತಿ ಅದೇ ಗರ್ಭವತಿ ಹೆಣ್ಮಕ್ಕಳು ಮುಂದೆ ಹುಟ್ಟತಕ್ಕಂಥ ನನ್ನ ಮಗು ಒಬ್ಬ ಇನ್ಸ್ಪೆಕ್ಟರ್ ಆಗಬೇಕು, ಒಬ್ಬ ವಿದ್ಯಾವಂತನಾಗಬೇಕು, ಒಬ್ಬ IAS ಆಫೀಸರ್ ಆಗಬೇಕು, ಈ ದೇಶದ ಒಬ್ಬ ನ್ಯಾಯಾಧೀಶನಾಗಬೇಕು ಅಂತಕ್ಕಂಥ ಕನಸುಗಳನ್ನು ಕಟ್ಟಿಕೊಂಡಾಳೆ. ಆ ಕನಸುಗಳಿಗೆ ರೂಪುರೇಷೆ ಹಾಕಿಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಚುನಾವಣೆ ಪೂರ್ವ ಮತ್ತೆ ಸ್ವತಂತ್ರ ಪೂರ್ವ ಮತ್ತೆ ಸ್ವತಂತ್ರ ನಂತರದ ಈ ಒಂದು ಮಧ್ಯದ ಅವಧಿ ಏನಿದೆ ಅದನ್ನು ಪರಿಪೂರ್ಣವಾಗಿ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಪೂರೈಸ್ತಾರೆ. ಏನು ಕೊರತೆಗಳಿದ್ದಾರೆ, ನ್ಯೂನತೆಗಳೇನಿದೆ ಅವನ್ನು ಪೂರೈಸ್ಕೊಂಡ್ಬರ್ತಾರೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆಯೇ ಬೇರೆ ಆಗಿದೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಒಬ್ಬ ನಾಯಕ ಅಥವಾ ಮಹಾರಾಜ ನಮ್ಮನ್ನು ಆಳ್ತಾರೆ, ಅವ್ರ ಕೆಳಕೈಕೆಗಳೇ ನಾವೆಲ್ಲರೂ ಇರಬೇಕು, ಅವನ ಆಡಳಿತ ಒಂದು ಚುಕ್ಕಾಣಿಯಲ್ಲಿ ನಾವೆಲ್ಲರೂ ಇರಬೇಕು ಅಂತಕ್ಕಂಥದ್ದು ಸಹಜವಾದ ಒಂದು ಪರಿಕಲ್ಪನೆ. ಆದರೆ ಅಂಬೇಡ್ಕರ್ ಅವರ ಪರಿಕಲ್ಪನೆ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಮತ್ತು ಒಬ್ಬ ಪ್ರಜೆಯ ನಡುವೆ ಒಂದು ಸಮಾನತೆ ಇದೆ, ಒಂದು ಸಮಾನತೆ ಇದೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಭುತ್ವದ 3 ಆಯಾಮಗಳು, ಅದರಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ. ಒಬ್ಬ ಒಂದು ಮಹಿಳೆ ಮತ್ತು ಒಬ್ಬ ಪುರುಷನ ಬಗ್ಗೆ ಪ್ರಜಾಪ್ರಭುತ್ವ ಇರಬೇಕು, ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಗಳ ಮಧ್ಯೆ ಪ್ರಜಾಪ್ರಭುತ್ವ ಇರಬೇಕು, ಒಬ್ಬ ಮಾಲೀಕ ಮತ್ತು ಒಬ್ಬ ನೌಕರರ ಮಧ್ಯೆ ಪ್ರಜಾಪ್ರಭುತ್ವ ಇರಬೇಕು, ಆವಾಗಲೇ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರ್ತದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಲ್ಪನೆ ಆಗಿದೆ. ಯಾವಾಗ ಆರ್ಥಿಕತೆಯ ಒಂದು ಸಮಾನತೆ ಒಂದು ಸಮಾಜದಲ್ಲಿ ನಾವು ನೋಡೋದಿಲ್ಲವೋ ಖಂಡಿತವಾಗಲೂ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರೋದಿಲ್ಲ, ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಅರ್ಥ ಬರೋದಿಲ್ಲ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಆಗಿತ್ತು. ಅವರು ಈಗ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮಗೆ ಸ್ವತಂತ್ರ ಹೆಚ್ಚಾಗಿರುತ್ತೆ, ಆದರೆ ಆರ್ಥಿಕತೆ ಸಮಾನತೆ ಇಲ್ಲ ನಮ್ಮ ದೇಶದಲ್ಲಿ, ಎಲ್ಲರೂ ಆರ್ಥಿಕವಾಗಿ ಸಮಾನರಿಲ್ಲ ನಮ್ಮ ದೇಶದಲ್ಲಿ. ಸ್ವತಂತ್ರ ಸಿಕ್ಕಿದೆ ನಮಗೆ, ಒಂದು ರಾಜಕೀಯ ಸ್ವಾವಲಂಬನೆ ಸಿಕ್ಕಿದೆ, ಆದರೆ ಯಾರೂ ಕೂಡ ಆರ್ಥಿಕ ಸ್ವಾವಲಂಬಿಗಳು ಆಗಿಲ್ಲ. ಇದು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ. ಅದೇ ಇನ್ನೊಂದು ಥರ ದೇಶದಲ್ಲಿ ಚೈನಾ ಅಂತಕ್ಕಂಥ ದೇಶದಲ್ಲಿ ಆರ್ಥಿಕ ಸಮಾನತೆ ಇರುತ್ತೆ, ಆದರೆ ಪ್ರಜಾಪ್ರಭುತ್ವ ಅಥವಾ ರಾಜಕೀಯ ಸಮಾನತೆ ಇದೆಯಲ್ಲ, ಇವೆರಡೂ ಒಟ್ಟಾಗಿ ಭಾರತ ದೇಶದಲ್ಲಿ ಇರಬೇಕು ಅಂತಕ್ಕಂಥ ಕನಸನ್ನು ಕಂಡವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವಾಗ ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಇರೋದಿಲ್ಲವೋ ಆ ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಇಲ್ಲ. ಕನ್ಸಿಡರಿಂಗ್ ಎ ನೇಷನ್ ಆಸ್ ಈಕ್ವಲ್ ವಿತೌಟ್ ಗಿವಿಂಗ್ ಪ್ರಾಪರ್ ರೆಪ್ರೆಸೆಂಟೇಷನ್ ಟು ಇಟ್ಸ್ ಸಿಟಿಸನ್ಸ್ ಫೈನಾನ್ಷಿಯಲಿ, ಎಜುಕೇಷನಲಿ ಮತ್ತು ಸೋಷಲಿ, ಅದು ಕೊಡಲಿಲ್ಲ ಅಂತ ಹೇಳಿದರೆ ಅದೊಂದು ಕ್ರೈಮ್, ಅಪರಾಧ ಅಂತಕ್ಕಂಥದ್ದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅದೇ ರೀತಿಯಲ್ಲಿ ಅನೇಕ ತಿದ್ದುಪಡಿಗಳು ನಮ್ಮ ದೇಶದಲ್ಲಿ ಸಂವಿಧಾನ ಬರಲಿಕ್ಕೆ ಮುಂಚೆ ಅನೇಕ ತಿದ್ದುಪಡಿಗಳು ಬಂದವು. 1909ರಲ್ಲಿ ವಿಂಟೋ ಮಾರ್ಲೆ ಸುಧಾರಣೆ ಕಾಯಿದೆ, 1919ರಲ್ಲಿ ಮಾಂಟಿಕೋ ಸುಧಾರಣೆ ಕಾಯಿದೆ, 1925ರಲ್ಲಿ ಸೈಮನ್ ಕಮಿಷನ್ ಅಂತ ಬರುತ್ತೆ, ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದಸ್ಯರಾಗಿರ್ತಾರೆ, ಅದು ವಿರೋಧ ಮಾಡ್ತಾರೆ. ಅವಾಗ ಅವರು ಕಟ್ಟಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತ ಒಂದು ಸಂವಿಧಾನದ ಪರಿಕಲ್ಪನೆಯನ್ನು ಮುಂದೆ ಇಡ್ತಾರೆ ಸೈಮನ್ ಕಮಿಷನ್ ಮುಂದೆ. ಸೈಮನ್ ಕಮಿಷನ್ ವಿರೋಧ ಮಾಡುತ್ತೆ. ಆಗ ದೇಶದಾದ್ಯಂತ ಅನೇಕ ಚಳವಳಿಗಳು, ಸಂಘರ್ಷಗಳು, ಬಲಿದಾನಗಳು, ಭಗತ್ ಸಿಂಗ್ಗಂತಹ ಒಂದು ಅಪ್ರಮೆ ನಾಯಕ ಬಲಿದಾನ ಆಗುತ್ತೆ. ತದನಂತರ ದುಂಡು ಮೇಧದ ಸಭೆಗಳು, ಗಾಂಧಿ ಇರ್ವಿನ್ ಪ್ಯಾಕ್ಟ್, ಇವೆಲ್ಲವೂ ಕೂಡ ನಡೀತಾರೆ. ತದನಂತರ 1935ನೇ ಇಸ್ವಿನಲ್ಲಿ ಒಂದು ಕಾಯ್ದೆ ಬರುತ್ತೆ, ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಹೇಳಿ ಬರುತ್ತೆ. ಆ ಕಾಯ್ದೆ ಅಡಿಯಲ್ಲಿ ಯಾರು ತೆರಿಗೆ ಕಟ್ತಾರೆ, ಆರ್ಥಿಕ ತೆರಿಗೆ ಯಾರು ಕಟ್ತಾರೆ, ಮತ್ತು ವಾಣಿಜ್ಯ ತೆರಿಗೆ ಯಾರು ಕಟ್ತಾರೆ, ಮತ್ತು ಪದವೀಧರರು ಯಾರಿದ್ದಾರೆ, ಅವರಿಗೆ ಮಾತ್ರ ಮತ ಹಾಕುವ ಒಂದು ಹಕ್ಕು ಸಿಗುತ್ತೆ. ಆದರೆ 1949ರ ಇಸ್ವಿಯಲ್ಲಿ ಬಂದಂಥ ಸಂವಿಧಾನ
ಸಂವಿಧಾನದಲ್ಲಿ 1949 ಇಸ್ವಿಯಲ್ಲಿ ಬಂದಂತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆ ಪ್ರತಿಯೊಬ್ಬ ಬಡ ಬಡವನಿಗೂ ಪ್ರತಿಯೊಬ್ಬ ಹಿಂದುಳಿದವನಿಗೂ ಪ್ರತಿಯೊಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲರಿಗೂ ಕೂಡ ಮತ ಹಾಕುವ ಹಕ್ಕುಗಳನ್ನು ಕೊಡಿಸ್ಕೊಡ್ತಾರೆ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡಿಸ್ಕೊಡ್ತಾರೆ ಇದ ಅಮೆರಿಕದ ರಾಷ್ಟ್ರಗಳಲ್ಲಿ 500 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಒಂದು ರಾಷ್ಟ್ರದಲ್ಲಿ ಈ ಒಂದು ಪರಿಪೂರ್ಣ ಮತದಾನದ ಹಕ್ಕು ಬರಲಿಕ್ಕೆ ಹಂತಹಂತವಾಗಿ ಬಂತು ಒಟ್ಟಿಗೆ ಬರಲಿಲ್ಲ ಹಂತಹಂತವಾಗಿ ಒಂದಂತಲ್ಲೊಂದು ಪ್ರಪ್ರಥಮವಾಗಿ ಈ ಗ್ರಾಜ್ಯುಯೇಟ್ಸ್ ಪದವೀಧರರು ನಂತರ ಆರ್ಥಿಕವಾಗಿ ಮುಂದೆ ಇರುವಂತಕ್ಕಂಥವರು ತದನಂತರ ಮಹಿಳೆಯರಿಗೆ ತದನಂತರ ಎಲ್ಲ ಸಾಮಾನ್ಯ ಪ್ರಜೆಯರಿಗೂ ಮತದಾನದ ಹಕ್ಕು ಬಂತು ಆದರೆ ಒಂದೇ ಸಂವಿಧಾನದಲ್ಲಿ ನಮ್ಗೆಲ್ಲರಿಗೂ ಹಕ್ಕು ಕೊಟ್ಟಂತಹ ಒಬ್ಬ ಜೀವಂತ ನಾಯಕ ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಇನ್ನೊಂದಾಗಿತ್ತು ಏನು ಅಂತ ಹೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಭುತ್ವ ನಿರ್ದೇಶನ ಕಾಯ್ದೆ ಅದ್ರ ಬಗ್ಗೆ 1946 ಹೇಳ್ತಾರೆ ಈ ಒಂದು ದೇಶದಲ್ಲಿ ಎಲ್ಲರಿಗೂ ಕೂಡ ಸಮಾನದ ಹಕ್ಕು ಇರಬೇಕು ಅಂತ ಹೇಳ್ಬಿಟ್ಟಿರ್ತಾರೆ ಅದು ಹೇಳ್ತಿರೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಏಮ್ಸ್ ಟು ಕ್ರಿಯೇಟ್ ಸೋಷಿಯಲ್ ಅಂಡ್ ಎಕನಾಮಿಕ್ ಕಂಡೀಷನ್ಸ್ ಅಂಡರ್ ವಿಚ್ ದ ಸಿಟಿಸನ್ಸ್ ಕ್ಯಾನ್ ಲೀಡ್ ಎ ಗುಡ್ ಲೈಫ್ ದೇ ಆಲ್ಸೋ ಏಮ್ ಟು ಎಸ್ಟಾಬ್ಲಿಷ್ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆಮೋಕ್ರಸಿ ಥ್ರೂ ಎ ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಕಲ್ಪನೆ ಇದು ಆಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು ಆದರೆ ಇದು ಆಗಲಿಲ್ಲ ಇದು ಬರೀ ಒಂದು ಉಪದೇಶ ಆಗೋದೇ ಹೊರತು ಇದಕ್ಕೆ ಜಸ್ಟಿಸಬಲ್ಲ ಕಾನೂನಾತ್ಮಕವಾಗಿ ಎಲ್ಲರಿಗೂ ಒಂದು ಆರ್ಥಿಕವಾದ ಸಮಾನತೆ ಸಿಗಬೇಕು ಸಾಮಾಜಿಕವಾಗಿ ಸಮಾನತೆ ಸಿಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಅಂಬೇಡ್ಕರ್ ಅವರು ಕೂಡ ಅವರು ಸ್ವತಂತ್ರ ಪೂರ್ವ ಅವ್ರ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಏನು ಅವರು ಪ್ರಸ್ತಾಪನೆ ಇಟ್ಟಿದ್ರು ಅದಕ್ಕೆ ಮನ್ನಣೆ ಸಿಗಲಿಲ್ಲ ಯಾಕೆಂತ ಹೇಳಿದ್ರೆ ತಾವು ಆರ್ಥಿಕ ಒಂದು ಸ್ವಾವಲಂಬಿ ಅಂತ ಅಥವಾ ಸಾಮಾಜಿಕ ಸ್ವಾವಲಂಬಿ ಅಂತ ಯಾವುದೇ ಒಂದು ಕೋರ್ಟ್ ಕೊಟ್ಬಿಟ್ಟು ತಾವು ಇದನ್ನು ಹೋರಾಡಲಿಕ್ಕೆ ಆಗಲ್ಲ ಇದು ಬರೀ ಒಂದು ಉಪದೇಶ ಆಗೋದು ಆರ್ಟಿಕಲ್ 37 ಅಂತ ಹೇಳ್ತಾರೆ ಇದಕ್ಕೆ ಆರ್ಟಿಕಲ್ 38 ಅವರು ಈ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಸ್ಟೇಟ್ ಪಾಲಿಸೀಸ್ ಬಗ್ಗೆ ಬಹಳ ಸವಿಸ್ತಾರವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು ಆದರೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಇವತ್ತೇನಾದರೂ ಇದು ಅನುಷ್ಠಾನಕ್ಕೆ ಬಂದಿದ್ರೆ ಬಹುಶಃ ಈ ಒಂದು ದೇಶದಲ್ಲಿ ಕ್ರಾಂತಿಗಳೇ ಇರ್ತಿರಲಿಲ್ಲ ಎಲ್ಲರಿಗೂ ಸರ್ವೇ ಸಮಾನವಾದ ಒಂದು ಬಾಳು ಒಂದು ಬದುಕು ನಮಗೆಲ್ಲರಿಗೂ ಸಿಗುತ್ತೆ ಅದೇ ರೀತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಲಿಂಗ ಸೂಕ್ಷ್ಮತೆ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಅವರು ಯಾಕಂತ ಹೇಳಿದ್ರೆ ನೀವು ನಾನು ಆಗಲೇ ಹೇಳ್ದಕ್ಕೆ ಮಹಿಳೆಯರಿಗೆ ಮತದಾನ ಕೊಡ್ತಕ್ಕಂಥದ್ದು ಹಕ್ಕು ಅವರ ಕಲ್ಪನೆ ಒಂದಾಗಿದ್ರೆ ಈ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಬಗ್ಗೆ ಅವರು ಕೂಡ ಬಹಳ ಒತ್ತನ್ನು ನೀಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಹಿಂದೂ ಆಕ್ಟ್ ಏನಿತ್ತು ಆ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಸಂಪುಟದಿಂದ ರಾಜೀನಾಮೆ ಕೊಟ್ಟು ಹೊರಡೆ ಬರ್ತದೆ 1929 ಇಸ್ವಿಯಲ್ಲಿ ಹೌದು ಈ ದೇಶದಲ್ಲಿ ಮಹಿಳೆಯರ ಪರ ಹೋರಾಟ ಮಾಡಿದವರು ಜ್ಯೋತಿ ಬಾಪುರೆ ಇರ್ಬೋದು ಸಾವಿತ್ರಿಬಾಯಿ ಪೂರೆ ಇರ್ಬೋದು ಅಥವಾ ನಿವೇದಿತೆ ಇರ್ಬೋದು ಅನೇಕರು ಹೋರಾಟ ಮಾಡಿದ್ದಾರೆ ಮಹಿಳೆಯರುಗಳ ಒಂದು ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ ಅದಕ್ಕೆ ನ್ಯಾಯವಾತ್ಮಕ ಮತ್ತು ಸಂವಿಧಾನಾತ್ಮಕ ಒಂದು ಅರ್ಥ ಇರೋದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರಿಂದ ನಿಜಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಅಲ್ಲ ವಿಶ್ವ ಪಡೆದಂತ ಪರಿಪೂರ್ಣ ವ್ಯಕ್ತಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯವರು ಒಂದು ಜ್ಞಾನದ ದಿನ ಅಂತ ಹೇಳ್ಬಿಟ್ಟು 14 ತಾರೀಕು ಗೌರವಿಸ್ತಾರೆ ಅಂತ ಹೇಳಿದ್ರೆ ಎಂತಹ ಮಹಾನ್ ವ್ಯಕ್ತಿ ಇವರು ಅಂತಕ್ಕಂಥದ್ದು ತಮ್ಮೆಲ್ಲ ಯೋಚಿಸ್ಕೊಂಡು ಅಮೆರಿಕನ್ ಸೆನೆಟ್ ಅವರು ಗೌರವಿಸ್ತಾರೆ ಇವ್ರನ್ನ ಅಂತ ಹೇಳಿದ್ರೆ ಎಂತಹ ಮಹಾನ್ ವ್ಯಕ್ತಿ ಇವರು ಅಂತಕ್ಕಂಥದ್ದು ತಮ್ಮೆಲ್ಲ ಯೋಚಿಸ್ಕೊಂಡು ಆದ್ರಿಂದ ಅಂಬೇಡ್ಕರ್ ಜಯಂತಿ ನಾವು ದೂರದಿಂದ ನೋಡ್ಬಿಟ್ಟು ಬಸವ ಅಂಬೇಡ್ಕರ್ ಅವ್ರನ್ನ ದೂರದಿಂದ ನೋಡಿ ಅಂಬೇಡ್ಕರ್ ಜಯಂತಿದವರು ಆ ಜಯಂತಿಯ ದಿನದಂದು ಒಂದು ಉದ್ದಕ್ಕೊಂದು ಭಾಷಣಗಳು ಮಾಡಿ ಇಲ್ಲಿ ಮತ್ತೆ ಹೋಗೋದಲ್ಲ ಡಾಕ್ಟರ್ ವೇಣುಗೋಪಾಲ ಹೇಳ್ತ ಹೇಳ್ದಂಗೆ ಅಂಬೇಡ್ಕರ್ ಮತ್ತು ಬಸವಣ್ಣ ಮತ್ತು ಇತರ ದಾರ್ಶನಿಕರನ್ನು ನಮ್ಮ ಅಂತರಾಳದಲ್ಲಿ ತಗೋಬೇಕು ಅಂತರಾಳದಲ್ಲಿ ತಗೋಬೇಕು ಒಬ್ಬ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಇಷ್ಟೊಂದು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಅಂಬೇಡ್ಕರ್ ಅವರ ತತ್ವಗಳನ್ನು ಸಿದ್ಧಾಂತಗಳನ್ನು ನಾವು ಅಂತರಾಳದಲ್ಲಿ ತಗೊಂಡು ನಾವೆಲ್ಲರೂ ಅಂಬೇಡ್ಕರ್ ಆದರೆ ಈ ದೇಶದ ಪರಿಸ್ಥಿತಿ ನಿಜಕ್ಕೂ ಕೂಡ ಎಷ್ಟು ಒಂದು ಉನ್ನತ ಮಟ್ಟಕ್ಕೆ ತಲುಪುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದೇ ರೀತಿಯಲ್ಲಿ ಇವತ್ತು ಬಾಬು ಜಗ್ಜೀವನ್ ರಾಮ್ ಅವರ ಜನ್ಮಜಯಂತಿ 5 ಏಪ್ರಿಲ್ ದೇಶ ಕಂಡಂತ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಹಸಿರು ಕ್ರಾಂತಿಯ ಹರಿಕಾರ ಬಹುಶಃ ಗ್ಲೋಬಲೈಸೇಷನ್ ಅಂಡ್ ಡಿಜಿಟಲೈಸೇಷನ್
ಆಲೋಚಿಸಿ ಜಾಗತಿಕ ಆರ್ಥಿಕ ಜಾಗತಿಕರಣ ಒಂದು ಕಾಯ್ದೆ ಏನು ಬಂತು ಅಥವಾ ಪಾಲಿಸಿ ಏನು ಬಂತು 1991ರಲ್ಲಿ ಅದಕ್ಕಿಂತ ಮುನ್ನ ಬಹಳ ಮಹತ್ವಪೂರ್ಣವಾದಂಥ ಒಂದು ಒಂದು ಹೋರಾಟ ಹೋರಾಟಕ್ಕೆ ಸಿಕ್ಕತಕ್ಕಂಥ ಒಂದು ಪ್ರತಿಫಲ ಅಂತ ಹೇಳಿದರೆ ಹಸಿರು ಕ್ರಾಂತಿ 1967ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಅವರು ಬಹುತೇಕ ಎಲ್ಲ ರಾಜಕೀಯ ತೀರ್ಮಾನಗಳನ್ನು ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಮೇಲೆ ಅವ್ರನ್ನ ಅವಲಂಬಿಸಿ ಕೇಳ ಅವತ್ತು ರಾಜಕಾರಣ ಮಾಡ್ತಾ ಇರ್ತಾರೆ ಅಥವಾ ಆಡಳಿತ ನಡೆಸ್ತಾ ಇರ್ತಾರೆ ಯಾಕೆಂದರೆ ಅತ್ಯಂತ ದೊಡ್ಡ ವಿದ್ವಾಂಸರು ಬಾಬು ಜಗಜೀವನ್ ರಾಮ್ ಆ ಒಂದು ಸಮಯದಲ್ಲಿ ಏನು ನಾವು ಶಿಫ್ಟು ಮೌತ್ ಅಂತ ಹೇಳ್ಬಿಟ್ಟು ಏನು ಗೋಧಿ ಅಥವಾ ಇತರೆ ನಾವು ಅಕ್ಕಿ ಈ ಒಂದು ಪದಾರ್ಥಗಳನ್ನು ನಾವು ಆಮದು ಮಾಡ್ಕೊಡ್ತಾ ಇದ್ವಿ ವಿದೇಶಗಳಿಂದ ಅಮೆರಿಕದಿಂದ ಒಂದು ಹಡಗು ಬಂದರೆ ಮಾತ್ರ ನಮಗೆ ಈ ದೇಶದ ನಾಗರಿಕರಿಗೆ ತಿನ್ನಲು ಅನ್ನ ಸಿಗ್ತಾ ಇತ್ತು ಆದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ನಿಜಕ್ಕೂ ಕೂಡ ಅದರಿಂದ ಕ್ರಾಂತಿ ಅನ್ನೋದನ್ನು ಒಂದು ಕನಿಷ್ಠ ನಿಗದಿತ ಬೆಲೆಯನ್ನು ನಮ್ಮ ರೈತರಿಗೆ ಕೊಟ್ಟರು ಅವರು ಬೆಳೀತಕ್ಕಂಥ ಮೆಕ್ಸಿಕನ್ ತಳಿಯ ಗೋಧಿ ಇರ್ಬೋದು ಅಥವಾ ಅಂಬರ್ ಗ್ರೇನ್ ಅಂತ ಏನು ಹೇಳ್ತಾರೆ ಆ ಒಂದು ತಳಿ ಇರ್ಬೋದು ಅದಕ್ಕೆ ಒಂದು ಬೆಂಬಲ ಬೆಲೆ ಆ ಒಂದು ಕಾಲದಲ್ಲಿ ಒಂದು ಕ್ವಿಂಟಲ್ ಅವ್ರಿಗೆ 5 ರೂಪಾಯಿ ಎರಡಕ್ಕೂ ಸಮಾನವಾದ ಒಂದು ಬೆಲೆ ಕೊಟ್ಟು ಇನ್ನೂ ಉತ್ತೇಜನ ನೀಡಿ ಇನ್ನೂ ರೈತರು ಹೆಚ್ಚಾಗಿ ಈ ಒಂದು ತಳಿಗಳನ್ನು ಬೆಳೀತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಆದ್ರಿಂದಲೇ ಇವತ್ತು ಆ ಒಂದು ಕಾಲದಲ್ಲಿ ಏನು ಆಮದು ಮಾಡ್ಕೊತಾ ಇದ್ದೀವಿ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ನಾವು ಗೋಧಿಯೆಲ್ಲ ವಿದೇಶಕ್ಕೆ ನಾವು ರಫ್ತು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅದೇ ರೀತಿಯಲ್ಲಿ 1971ರಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಪರಿಕಲ್ಪನೆ ಇದ್ದಿತ್ತು ಅದನ್ನು ಸಂಪೂರ್ಣ ಮಾಡ್ತಾರೆ ಯಾಕಂತ ಹೇಳಿದ್ರೆ ಹಸಿರು ಕ್ರಾಂತಿಯ ಹರಿಕಾರರು ಮತ್ತು 1971ರಲ್ಲಿ ಇಂಡೋ ಪಾಕಿಸ್ತಾನ ವಾರದಲ್ಲಿ ಅವರು ದೇಶಕ್ಕೆ ಮಾಡಿರ್ತಕ್ಕಂಥ ಒಂದು ಸೇವೆಯಿಂದ ಕಾನೂನು ಶಾಸ್ತ್ರ ಪರಿಕಲ್ಪನೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಪೂರೈಸ್ತಾರೆ ಅದರಿಂದ ಬಹುಶಃ ಅನೇಕ ವಾರ್ತಿಕಾರರು ಹೇಳಿದಂತೆ ಪ್ರಧಾನಿ ಹುದ್ದೆಗೆ ಬಹಳ ಹತ್ತಿರವಾಗಿ ಬಂದು ವಂಚಿತರಾಗಿರ್ತಕ್ಕಂಥ ಪ್ರಥಮ ದಲಿತ ನಾಯಕ ಅಂತ ಹೇಳಿದರೆ ಬಾಬು ಜಗಜೀವನ್ ರಾಮ್ ಅವರು ನಿಜಕ್ಕೂ ಕೂಡ ಪ್ರಧಾನಮಂತ್ರಿಯವರು ಆಗಿದ್ದರೆ ಅವರಿಗಿರ್ತಕ್ಕಂಥ ಒಂದು ಜ್ಞಾನ ಆಡಳಿತದ ಒಂದು ಕಾರ್ಯವೈಖರಿ ಅವರು ಏನಿತ್ತು ಅವರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಬಹುಶಃ ದೇಶವನ್ನು ಬಹಳ ಉನ್ನತ ಸ್ಥಿತಿಗೆ ತೆಗೆದುಕೊಳ್ಬಹುದಾಗಿತ್ತು ಈ ಇಬ್ಬರ ಮಹನೀಯರ ಒಂದು ಜನ್ಮದಿನದಂದು ನಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡೋಣ ಇವತ್ತು ಬರೀ ಭಾಷಣ ಮಾಡೋದಲ್ಲ ಅವರ ಜೀವನ ನಮಗೆ ಒಂದು ಸಂದೇಶವಾಗಲಿ ಅವರ ದೇಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವೊಂದು ಪ್ರತಿಯೊಬ್ಬರು ಅಂಬೇಡ್ಕರ್ ಪ್ರತಿಯೊಬ್ಬರು ಬಾಬು ಜಗಜೀವನ್ ರಾಮ್ ಆದರೆ ದೇಶ ಒಂದು ಸುಸ್ಥಿತಿ ಕಾಣುತ್ತೆ ಅಂತಕ್ಕಂಥ ಮಾತುಗ ಈ ಒಂದು ಸಂದರ್ಭದಲ್ಲಿ ಹೇಳಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಈ ಒಂದು ಕಾನ್ಸ್ಟಿಟ್ಯೂಷನ್ ಫ್ರೇಸ್ ಏನಿದೆ ಅವ್ರು ಹೇಳಿದರು ಅದನ್ನು ಪ್ರತಿಯೊಂದು ಕಚೇರಿಯಲ್ಲೂ ಹಾಕಿಸ್ಬೇಕು ಹಾಗೆ ಅಂತ ಹೇಳಿಬಿಟ್ಟು ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಇದಕ್ಕೂ ನಾನು ಅಂತ ಒಳ್ಳೆಯ ಸಲಹೆ ಅದು ನಾನು ತಾಲೂಕು ಆಡಳಿತ ಅಶ್ವಿನ್ ಮೇಡಮ್ ಅವ್ರ ಹತ್ರ ಮಾತಾಡಿ ಅಲ್ಲಿ ಎಲ್ಲ ಕಚೇರಿಗಳನ್ನು ಅವ್ರನ್ನ ಅಳವಡಿಸ್ತಕ್ಕಂಥ ಒಂದು ಆದರೆ ಈ ಒಂದು ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ ನಾನು ಅನೇಕ ಇವತ್ತು ತಾಲೂಕಿನಾದ್ಯಂತ ಸುತ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಇನ್ನೊಂದು ದಲಿತ ಕುಟುಂಬಗಳು ಗುಡಿಸಲಲ್ಲಿ ವಾಸವಾಡಿಸತಕ್ಕಂಥ ಒಂದು ವಾತಾವರಣ ಇದೆ ಇನ್ನೂ ಅವರಿಗೆ ಹಕ್ಕುಪತ್ರಗಳು ಬಂದಿಲ್ಲ ಇನ್ನೂ ಮಳೆ ಬಂದರೆ ಗುಡಿಸಲು ಸೋರುತ್ತೆ ಅಂತಕ್ಕಂಥ ಅಂಥ ವಾತಾವರಣದಲ್ಲಿ ಇವತ್ತು ಅನೇಕ ನಮ್ಮ ದಲಿತ ಸಹೋದರರು ಸಹೋದರಿಯರು ಬದುಕ್ತಾ ಇದ್ದಾರೆ ಅವರ ನಿಜವಾದ ಜೀವನವನ್ನು ನಾವೇ ನೋಡ್ಕೊಳ್ಬೇಕಾಗಿದೆ ಅದರಿಂದ ಪ್ರಜಾ ಮೇಡಮ್ ಇದ್ದಾರೆ ಮತ್ತು ಯುವರು ಲಕ್ಷ್ಮಣವರು ಇದ್ದಾರೆ ಅದರಿಂದ ಮುಂದೆ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ ಒಂದು ಸಂಕಲ್ಪ ಮಾಡಬೇಕಾಗಿದೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸುಸಜ್ಜಿತ ನಿವೇಶನ ಒಂದು ಮನೆಯ ವ್ಯವಸ್ಥೆ ಈ ತಾಲೂಕಿನಲ್ಲಿ ದಲಿತರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಮಾಡಿಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಲೂಕು ಆಡಳಿತ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ವೇದಿಕೆ ಮುಂಭಾಗದಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ವಂದಿಸುತ್ತಾ ಎರಡು ಮಾತನ್ನು ಮುಗಿಸಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಬ್ಬರು ಮಹನೀಯರನ್ನ ಕುರಿತು ಇವರೆಗೂ ಮಾತನಾಡಿ ಹಾಗೆ ಶಿವ ತಾಲೂಕಿನಲ್ಲಿ ದಲಿತ ಜನಾಂಗದವರಿಗೆ